ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವಿಟು ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ, ನೀವು ರೈತರ ಮಕ್ಕಳ ಸ್ಕಾಲರ್ಶಿಪ್ ಮುಖ್ಯಮಂತ್ರಿಗಳು ಅನೌನ್ಸ್ಮೆಂಟ್ ಮಾಡಿದ್ದಾರೆ ರೈತರ ಮಕ್ಕಳ ಸ್ಕಾಲರ್ಶಿಪ್. ಅದ್ರ ಬಗ್ಗೆ ಶಿಕ್ಷಣ ಪ್ರೋತ್ಸಾಹಿಸಲು ಮತ್ತು ಹೊಸ ಶಿಕ್ಷಣ ವೇತನ ಜಾರಿ ಮಾಡಲು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ಎಲ್ಲ ಕಾಲೇಜರು ಅವರು ಕೂಡ ಯಾರ್ಯಾರು ಸರ್ಕಾರದ ಅಡಿ ಬರ್ತಾರೆ ಅವರು ಕೂಡ ಎಲ್ಲ ಸಂಬಂಧದವರು ಈ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಕಾಲೇಜ್ ಲೆವೆಲಲ್ಲ ನೀವು ಮಾಡಿಸ್ಬೇಕು. ಯಾರ್ಯಾರು ಟೆಂತ್ ಪಾಸಾಗಿ ಯಾರ್ಯಾರು ಪಿ ಯು ಸಿ ಅಥವಾ ಡಿಗ್ರಿ ಡಿಪ್ಲೊಮಾ ಇನಿ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೀರಾ ಅವರಿಗೆ ತಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ರೈತರ ಮಕ್ಕಳಿಗೆ ಬ್ಯಾಂಕ್ ಖಾತೆಯಾಗಿ ಡಿ ಬಿ ಟಿ ಮೂಲಕ ಡೈರೆಕ್ಟಾಗಿ ಶಿಷ್ಯವೇತನದ ಸ್ಕಾಲರ್ಶಿಪ್ ಕೂಡ ಬರಲು ಅನುಮೋದನೆ ನೀಡಲಾಗ್ತದೆ. ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಯಾವ ಕ್ಯಾಟಗರಿ ಆಗಲಿ ಅವರು ಆನ್ಲೈನಲ್ಲಿ ಎಸ್ ಎಸ್ ಪಿ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಎಷ್ಟು ಬರ್ತದೆ ಅಂದರೆ ಸ್ಕಾಲರ್ಶಿಪ್ ಅದು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಿ ಯು ಸಿ ಐ ಟಿ ಅವರಿಗೆ 2500 ಫರ್ ಹುಡುಗರಿಗೆ, 2-3000 ಫರ್ ಹುಡುಗಿಯರಿಗೆ. ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅವರಿಗೆ 5000 ಫರ್ ಹುಡುಗರಿಗೆ, 5500 ಫರ್ ಹುಡುಗಿರಿಗೆ. ಬಂದುಬಿಟ್ಟು ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಬಿ ಫಾರ್ಮ್ ನರ್ಸಿಂಗ್ ಅವರಿಗೆ ಹುಡುಗರಿಗೆ 7500 ರೂಪಾಯಿ, ಹುಡುಗರಿಗೆ 8000 ರೂಪಾಯಿ. ಎಮ್ ಬಿ ಎಸ್ ಬಿ ಬಿ ಟೆಕ್ ಅಂತ ಎಲ್ಲ ಸ್ನಾತಕ ಕೋರ್ಸ್ಗಳಿಗೆ ಹುಡುಗರಿಗೆ 10000 ರೂಪಾಯಿ, ಹುಡುಗರಿಗೆ 11000 ರೂಪಾಯಿ ಬರ್ತದೆ. ಅವರು ಕೂಡ ತಮ್ಮ ತಂದೆ ತಾಯಿಗಳು ತಂದೆ ಅಥವಾ ತಾಯಿಯಲ್ಲಿ ಜಮೀನು ಇರಬೇಕು, ನಿಮ್ಮ ಹತ್ರ ಫ್ರೂಟ್ಸ್ ರೆಡಿ ಇರಬೇಕು. ಅದ್ರ ಬಗ್ಗೆ ಕೂಡ ಷರತ್ತುಗಳಿದ್ದಾವೆ. ಇದರಲ್ಲಿ ಏನೇನು ಷರತ್ತುಗಳು ಹೊಂದಿದ್ದಾವೆ ಅಂದರೆ, ಇದರಲ್ಲಿ ಮೆರಿಟು, ಅರ್ಹತಾ ಪರೀಕ್ಷೆ, ಶೈಕ್ಷಣಿಕ ಪರೀಕ್ಷೆ, ರ್ಯಾಂಕು, ಅದ್ರ ಮೇಲೆ ಕೂಡ ನಾವು ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ಪು, ಇಬ್ಬರು ಕೂಡ ತಂದೆ ತಾಯಿ ಅಥವಾ ಇಬ್ಬರು ಕೂಡ ಇಬ್ಬರಲ್ಲಿ ಒಬ್ಬರು ಕೂಡ ಜಮೀನು ಹೊಂದಿರಬೇಕು. ಮತ್ತು ನೀವು ಮತ್ತೆ ರಿಪೀಟರ್ ಆಗಿದ್ದೀರಿ ಅಂದರೆ, 1 ವರ್ಷ ಫೇಲಾಗಿ ಮತ್ತೆ ಬಂದರೆ ಅವರು ಎಲಿಜಿಬಲ್ ಇರಲ್ಲ. ಮತ್ತು ನೀವು ಫಾರ್ ಒಂದೇ ಒಂದು ಡಿಗ್ರಿ, ಫಾರ್ ನೀವು ಬಿ ಕಾಮ್ ಮಾಡ್ತಿದ್ರೆ ಬಿ ಕಾಮ್ ಮಾತ್ರ ಎಲಿಜಿಬಲ್. ಬಿ ಕಾಮ್ ಮುಗಿಸಿ ನೀವು ಎಂ ಕಾಮ್ ಮಾಡ್ತಿರಂದರೆ ಬಿ ಕಾಮಿಗೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾರೆ. ಎಂ ಕಾಮಿಗೆ ನೀವು ಸ್ಕಾಲರ್ಶಿಪ್ ಪಡೆಯೋಕ್ಕಾಗಲ್ಲ. ನೀವು ಬಿ ಎ ಮಾಡ್ತಿದ್ರೆ ಬಿ ಮಾತ್ರ ಎಲಿಜಿಬಲ್. ಬಿ ಮಾಡಿ ಎಮ್ ಟೆಕ್ ಮಾಡ್ತಿರಂದರೆ ನೀವು ಎಮ್ ಟೆಕ್ಗೆ ಸ್ಕಾಲರ್ಶಿಪ್ ಎಲಿಜಿ ಆಗಲ್ಲ. ಫಾರ್ ಒಂದೇ ಕೋರ್ಸ್, ಒಂದೇ ವಿದ್ಯಾರ್ಥಿಗಳಿಗೆ ಫಾರ್ ಒಂದೇ ಡಿಗ್ರಿ ಆಗಿದ್ರೆ ಮಾತ್ರ ಅವ್ರು ಎಲಿಜಿಬಲ್. ಮತ್ತು ಡಬಲ್ ಡಿಗ್ರಿ ಮಾಡಿದವರಿಗೆ ಎರಡು ಬಾರಿ ಸ್ಕಾಲರ್ಶಿಪ್ ಕೊಡಲ್ಲ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸ್. ಎಲ್ಲಾದರೂ ಅಪ್ಲೈ ಮಾಡಬೇಕಾಗುತ್ತೆ. ಎಸ್ ಎಸ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.